ಪಿ ಎಸ್ ಐ ಮಾತ್ರ ಅಲ್ಲ ಪಿ ಡಬ್ಲ್ಯೂ ಡಿ ಸೇರಿದಂತೆ ಎಫ್ ಡಿ ಎ ಸೇರಿದಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ವಿಚಾರದಲ್ಲೂ ಎಕ್ಸಾಮ್ ನಲ್ಲೂ ಕೂಡ ಗೋಲ್ಮಾಲ್ ಆಗಿತ್ತು ಅನ್ನುವಂಥದ್ದು ಬೆಳಕಿಗೆ ಬಂತು ಆದ್ರೆ ಈಗ ಸದ್ಯದ ಅಪ್ಡೇಟ್ ಏನಪ್ಪಾ ಈ ವಿಚಾರದಲ್ಲಿ ಅಂತಂದ್ರೆ ಪ್ರೊಫೆಸರ್ ನಾಗರಾಜ್ ಅವರನ್ನ ಬಂಧಿಸಲಾಗಿದೆ ಅತ್ತ ಮೈಸೂರಿನಲ್ಲಿ ಆರೋಪಿ ಸೌಮ್ಯ ಮನೆಯಲ್ಲಿ ಪರಿಶೀಲನೆ ಎನ್ನುವಂಥದ್ದು ಮುಗ್ದಿದೆ ಹಿರಿ ದರ್ಶಿನಿ ಲೇಔಟ್ ಆರೋಪಿ ಸೌಮ್ಯ ನಿವಾಸವನ್ನ ಅಧಿಕಾರಿಗಳು ತಡ್ಕಾಡಿದ್ದಾರೆ ಪರಿಶೀಲನೆಯನ್ನ ಕೂಡ ಮುಗಿಸಿದ್ದಾರೆ ಸೌಮ್ಯ ಸೌಮ್ಯರನ್ನ ಕರೆತಂದು ಮನೆಯಲ್ಲಿ ಸಿ ಐ ಡಿ ಅಧಿಕಾರಿಗಳು ತಲಾಶ್ ಕೂಡ ನಡೆಸಿದ್ರು ಪರಿಶೀಲನೆ ಮುಗಿಸಿ ಸಿ ಐ ಡಿ ತನಿಖಾ ತಂಡ ಹೊರಟಿದೆ ಸೊ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ ಅವರು ಮೊಬೈಲ್ ನಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಪ್ರಶ್ನೆಗಳು ಸೇಮ್ ಆಸ್ ಇಟ್ ಈಸ್ ಪ್ರಶ್ನೆಗಳು ಮತ್ತು ಆಪ್ಷನ್ಸ್ಗಳು ಕೂಡ ಸಿಕ್ಕಿತ್ತು ಅಂತ ಹೇಳಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಮ್ಯ ಇವರು ಮನೆಯಲ್ಲಿ ಸಿಐಡಿ ಡಿ ಅಧಿಕಾರಿಗಳು ಸೌಮ್ಯ ಅವ್ರನ್ನೂ ಕೂಡ ಕರೆತಂದು ತಲಾಶ್ ನಡೆಸಿದ್ದಾರೆ ಅಲ್ಲೇನಾದ್ರೂ ಪ್ರೂಫ್ ಸಿಗ್ಬಹುದು ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ ಕೆಪಿ ನಾಗರಾಜ್ ಫೈನಲಿ ಸಿ ಐ ಡಿ ಅಧಿಕಾರಿಗಳ ತಲಾಶ್ ಸೌಮ್ಯ ಅವರ ಮನೆಯಲ್ಲಿ ಮುಗ್ದಿದೆ ಸೊ ತಲಾಶ್ನ ನ ಅಪ್ಡೇಟ್ಸ್ ಕೊಡೋದಾದ್ರೆ ಏನೆಲ್ಲ ಆಯಿತು ವಿದ್ಯಾ ಬ ಮೈಸೂರಿನ ಗಿರಿದರ್ಶಿನಿ ಲೇಔಟ್ನಲ್ಲಿರುವಂತಹ ಸೌಮ್ಯ ಅವರ ಮನೆ ಇದು ಈ ಮನೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಿ ಡಿ ಅಧಿಕಾರಿಗಳು ಸೌಮ್ಯ ಸಮೇತವಾಗಿ ಈ ಮನೆಯ ಮಾಜರನ್ನು ಮಾಡಲಾಗಿದೆ ಜೊತೆಗೆ ಮನೆಯಲ್ಲಿ ಕೆಲವೊಂದಿಷ್ಟು ಮಹತ್ವವಾದಂತಹ ದಾಖಲೆಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡು ಈಗ ನೇರವಾಗಿ ಸೌಮ್ಯ ಅವರನ್ನು ವಾಪಸ್ಸು ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ ನಮಗಿರುವಂಥ ಮಾಹಿತಿಗಳ ಪ್ರಕಾರವಾಗಿ ನಿನ್ನೆಯೇ ಕೂಡ ಪೊಲೀಸರು ಇದೇ ಮನೆಗೆ ಬಂದು ಮಾಜರನ್ನು ಕೂಡ ನಡೆಸಿದ್ರು ಕೆಲವು ದಾಖಲಾತಿಗಳನ್ನು ಕೂಡ ವಶಪಡಿಸ್ಕೊಂಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಯಾವ ಪ್ರಮಾಣದ ದಾಖಲೆಗಳು ಸಿಕ್ಕಿದವೆ ಮತ್ತು ಇಡೀ ಕೇಸ್ಗೆ ಸಂಬಂಧಪಟ್ಟಂತಹ ಯಾವ ಪ್ರಮುಖವಾದಂತಹ ಸಾಕ್ಷಿಗಳು ಸಿಕ್ಕಿದಾವೆ ಎನ್ನುವಂಥದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿಗಳು ಲಭ್ಯವಿಲ್ಲ ಸದ್ಯಕ್ಕೆ ಪೊಲೀಸವರ ಮಹಾಜರ್ ಪ್ರಕ್ರಿಯೆ ಎಂದು ಸಂಪೂರ್ಣವಾಗಿ ಮುಗಿದಿದೆ ಯಾಕೆಂದರೆ ಯಾವಾಗ ಸೋಮ್ಯಾರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡ್ರೂ ಆ ನಂತರದಿಂದ ಪೊಲೀಸರವರು ಅವರ ಮನೆಯ ಮಹಾಜರನ್ನು ಕೂಡ ನಡೆಸಿರಲಿಲ್ಲ ಈಗ ಅವರನ್ನು ವಶಕ್ಕೆ ತೆಗೆದುಕೊಂಡ ನಾಲ್ಕು ದಿನಗಳ ನಂತರದಲ್ಲಿ ಈಗ ಅವರ ಮನೆಯ ಮಹಾಜರನ್ನು ನಡೆಸಿದರೆ ಅವರು ಪ್ರತ್ಯೇಕವಾಗಿ ರೂಮ್ನಲ್ಲಿರುವಂತಹ ಕೆಲವು ದಾಖಲೆಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಲ್ಲಿಗೆ ಇಡೀ ಒಂದು ಪ್ರಕರಣದ ತನಿಖೆ ಬಹಳ ದೊಡ್ಡ ಮಟ್ಟದ ಚುರುಕನ ಪಡಿತಾ ಇದೆ ಯಾಕೆಂದ್ರೆ ಒಂದು ಕಡೆಯಲ್ಲಿ ಸೌಮ್ಯ ಅವರ ಗೈಡ್ ಆಗಿದ್ದಂತಹ ಪ್ರೊಫೆಸರ್ ನಾಗರಾಜ್ ಕೂಡ ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂತದ್ದು ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಬೇಕಾದಂತಹ ಏನು ಮಹಾಜರ್ ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಮುಗಿಸ್ತಾ ಇರೋದನ್ನ ನೋಡಿದ್ರೆ ಬಹುತೇಕ ಒಂದೆರಡು ದಿನಗಳಲ್ಲಿ ಇಡೀ ಪ್ರಕರಣದ ಕಿಂಗ್ ಪಿನ್ಗಳು ಯಾರು ಅನ್ನುವಂಥದ್ದನ್ನ ಪೊಲೀಸರು ಅಧಿಕೃತವಾಗಿ ತಿಳಿಸಬಹುದು ಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ ಸೊ ಮೈಸೂರಿನಲ್ಲಿ ಆರೋಪಿ ಸೌಮ್ಯ ಮನೆಯಲ್ಲಿ ಸಿ ಅಧಿಕಾರಿಗಳು ಇವತ್ತು ತಲಾಶ್ ಗೀಳ್ತಿದ್ರು ಫೈನಲ್ ಹುಡುಕಾಟ ಮುಗಿದಿದೆ ಹೊರಟಿದ್ದಾರೆ ಅವರು ಕೂಡ ಬಹುಶಃ ಇನ್ನೊಂದೆರಡು ದಿನಗಳಲ್ಲಿ ಇದರಲ್ಲಿರುವಂತಹ ಕಿಂಗ್ ಪಿನ್ಗಳು ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ ಇನ್ನೊಂದು ಪ್ರೊಫೆಸರ್ ಯಾರು ಅನ್ನೋ ಪ್ರಶ್ನೆ ಇತ್ತು ಅದು ಪ್ರೊಫೆಸರ್ ನಾಗರಾಜ್ ಅನ್ನುವಂಥದ್ದು ಕೂಡ ಬಟಾ